ಹೋಗಿ ಸರಮನೆಗೆ ಹಾಕಿದ್ದೇನೆ. ಈಗ ಪೀಠ ಬರಿದಾಗಿದೆ, ಪೀಠವನ್ನು ಏರುವ ಯಾರು ಕೇಳಿದ್ರೆ ಅದು ಈ ಕಂಸ. ಪೀಠವನ್ನು ನಾನು ಏರ್ತೇನೆ ಅಂತಾದ್ರೆ ಮಧುರಾಮ ಹೇಳಿದ್ರ ನಾನು ಬರೇ ಪೀಠ ಏರಿದ್ರು ಸಾಕಾಗುದಿಲ್ಲ ಸ್ವಾಮಿ, ಮೊದಲಿದ್ದ ಹಳೆ ತಲೆನೆಲ್ಲ ತೆಗಿಬೇಕು. ಯಾಕೆ ಸಚಿವ ಸಂಪುಟ ಸ್ಥಾಪನೆ ಆಗ್ಬೇಕಾ? ಈ ಮುಂದಿದ್ದವ್ರು ಯಾರು ನಮ್ಮ ಪಕ್ಷದವರಲ್ಲ, ಇವರೆಲ್ಲ ನಮ್ಮ ಅಪ್ಪನ ಪಕ್ಷದವರು. ಓ ಹಿಂದೂ ಬದಲು ಕೂತ್ಕೊಂಡು ನಾವು ಬಂದಾಗ ಹೀಗೆ ಪ್ರೋತ್ಸಾಹ ಕೊಡ್ತಾರೆ ನೋಡಿ, ಅವರೆಲ್ಲ ನಮ್ಮ ಪಾಪ. ಅವ್ರಿಗೆ ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ, ನಮಗೊಂದು ಅಸ್ತಿತ್ವ ಇರಲಿಲ್ಲ. ಹಾಗಾಗಿ ಹಿಂದಿದ್ದವರೆಲ್ಲ ಈಗ ಮುಂದೆ ಬರಬೇಕು, ಮುಂದಿದ್ದವರೆಲ್ಲ ಹಿಂದೋಗಿ. ಏಳು ಜನರನ್ನ ಬದಲಾಯಿಸಿದ್ದೇನೆ, ಒಬ್ಬೇ ಒಬ್ಬ ಹಳೆಯ ಮಂತ್ರಿ ನೆನೆಸಿಕೊಂಡಿದ್ದೇನೆ. ಸಚಿವಾಪ್ತ ಅಕ್ರೂರನನ್ನ. ಮತ್ತೊಂದು ವಿಷಯ ಗೊತ್ತುಂಟಾ, ಬಹಳ ವರ್ಷ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವರನ್ನ ಅವ್ರನ್ನ ಮನೆಯಿಂದ ಹೊರಗಾಕಬಾರ್ದು. ಯಾಕೆ? ಯಜಮಾನನ ರಾಜಕೀಯದ ಎಲ್ಲ ಗುಟ್ಟು ಗೊತ್ತಿರುವುದು ಮನೆಯ ಕೆಲಸದವನಿಗೆ. ಅವನನ್ನು ಹೊರಗೆ ಹಾಕಿದ್ದೇವ, ನಮ್ಮ ನಾಡಿಗೆ ಮತ್ತೊಬ್ರು ಆಕ್ರಮಣ ಮಾಡುವುದಕ್ಕೆ ನಾವೇ ಅವಕಾಶವನ್ನು ಕೊಟ್ಟ ಹಾಗೆ. ಹಾಗಾದ್ರೆ ಸುತ್ತಮುತ್ತಲಿನೊಬ್ಬರು ಈ ಕಂಸನನ್ನ ಒಪ್ಪಬೇಕು ಅಂತಾದ್ರೆ ಅದಕ್ಕೆ ಸರಿಯಾದಂತ ದಾರಿ ಯಾವ್ದು ಕೇಳಿದ್ರೆ, ಹತಕಾಲ ದಿಗ್ವಿಜಯಕ್ಕೆ ಮಿತ ಪರಿವಾರವನ್ನ ಕೂಡಿಕೊಂಡು ದಿಗ್ವಿಜಯಕ್ಕೆ ಸಾಕು.